ನಿನಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆಯಾ? ನಾನು ನಿನಗೆ ಮೋಸ ಮಾಡಲ್ಲ ಅಂತ ನಂಬಿಕೆ ಇದೆಯಾ? ಏನಿದು ಹೀಗೆ ಹೇಳ್ತಿದ್ಯಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದೆ ಕಣ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಂದಮೇಲೆ ನನ್ನ ನಂಬಿಕೆ ಬಗ್ಗೆ ಅನುಮಾನ ಪಡೋ ಅಗತ್ಯ ಇಲ್ಲ. ಹೇಳ್ಕೊ. ತಪ್ಪು ತಿಳ್ಕೊಂಬೇಡ ಸರಿ. ನಾನು ಯಾಕೆ ಈ ತರ ಹೇಳ್ದೆ ಅಂದ್ರೆ ನನ್ನ ನಂಬಿ ನಾನು ಏನೇ ನಿರ್ಧಾರ ತಗೊಂಡ್ರೋ ಅದಕ್ಕೆ ನೀನು ಒಪ್ಪಿಗೆ ಕೊಡ್ತೀಯಾ? ಖಂಡಿತ ಕಣು. ಹಾಗಿದ್ರೆ ನಾವು ಈಗಲೇ ಮದುವೆ ಆಗ್ಬಿಡೋಣ. ನಾವು ಈಗಲೇ ಮದುವೆ ಈಗಲೇ ಅಂದ್ರೆ ಇಲ್ಲೇ ಈಗಲೇ ಈ ಕ್ಷಣನೇ ತಾಳಿ ಕಟ್ಟಿ ಮದುವೆ ಆಗ್ತೀಯಾ? ನೀನು ಹೂ ಅಂದ್ರೆ ಆಗೋದೆ. ಅಪ್ಪ ಅಮ್ಮ ಬಂದು ಬಳಗ ಯಾರು ಬೇಡವಾ? ನಮ್ಮ ಪ್ರೀತಿಗೆ ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಏನು ಮಾಡೋದು? ಅವರನ್ನ ಬಿಟ್ಟೆ ಮದುವೆ ಆಗಬೇಕು ಅಲ್ವೋ? ಅಪ್ಪ ಅಮ್ಮ ಮನೆಯವರನ್ನ ಬಿಟ್ಟು ಹೇಗೋ ಮದುವೆ ಆಗೋದು? ಇಲ್ಲ ಸರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನ ಒಪ್ಪಿಗೆ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಒಪ್ಪಿಗೆ ಕಾಯ್ತಾ ಕೂತ್ರೆ ಖಂಡಿತ ಮದುವೆ ಆಗಲ್ಲ. ಹಾಗಂತ ಓಡ್ ಹೋಗಿ ಕದ್ದು ಮುಚ್ಚಿ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ಈ ಜನ್ಮದಲ್ಲಿ ನಿಮ್ಮ ಅಪ್ಪ ನನ್ನ ಒಪ್ಪಿಕೊಳ್ತಾರೆ ಅನ್ನೋ ನಂಬಿಕೆ ನಿಮಗೆ ಇದೆಯಾ? ಅವರಿಗೆ ಕೋಪ ಅಸಮಾಧಾನ ಇರೋದು ನನ್ನ ಬಗ್ಗೆ ಅಲ್ಲ, ನಮ್ಮ ಅಪ್ಪನ ಬಗ್ಗೆ. ಅವರು ಬೇರೆ ಯಾರನ್ನ ಬೇಕಾದರೂ ಅಳಿನ್ ಮಾಡ್ಕೊಳ್ಳಕ ರೆಡಿ. ಈ ಶ್ರೀನಿವಾಸ ಮೂರ್ತಿ ಮಗ ಸುಜಯನ ಒಪ್ಪಿಕೊಳ್ಳೋದೇ ಇಲ್ಲ. ಆದರೆ ನಾನು ಶ್ರೀನಿವಾಸ ಮೂರ್ತಿ ಮಗ ಅನ್ನೋದನ್ನು ಬದಲಾಯಿಸೋಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ಅವ್ರು ಯಾವತ್ತಿಗೂ ನನ್ನ ಜೊತೆ ನಿನ್ನ ಮದುವೆ ಆಗೋದನ್ನು ಒಪ್ಪಿಕೊಳ್ಳಲ್ಲ. ನಿನ್ನ ಮಾತು ನಿಜ, ಆದರೆ ನಾವು ಹೋಪ್ಸ್ ಕಳ್ಕೊಬಾರ್ದು. ಇವತ್ತು ಬೆಳಗ್ಗೆ ನಾವು ಹೊರಡೋ ಮುಂಚೆ ಏನಾಯ್ತು ಗೊತ್ತಾ? ಅಪ್ಪ ರಾತ್ರಿ ನಾನು ನಡ್ಕೊಂಡ ರೀತಿ ಸರಿಯಲ್ಲ, ನನ್ನ ತಪ್ಪಿಗೆ ನಾನೇ ಪ್ರಾಯಶ್ಚಿತ ಮಾಡ್ಕೋತೀನಿ ಅಂತ ಹೇಳಿದ್ರು. ಪ್ರಾಯಶ್ಚಿತ ಅಂದ್ರೆ ನನ್ನ ಅಳಿಯಾಗಿ ಒಪ್ಪಿಕೊತೀನಿ ಅಂದ್ರ? ಇಲ್ಲ, ಆ ಮಾತು ಅವ್ರ ಬಾಯಿಂದ ಬಂದಿಲ್ಲ. ಆದ್ರೆ ಒಂದಲ್ಲ ಒಂದಿನ ನಿನ್ನನ್ನು ಒಪ್ಪಿಕೊಳ್ತಾರಂತ ನನಗನ್ಸುತ್ತೆ. ಅವ್ರು ಒಪ್ಪಿಕೊತಾರೆ ಅನ್ನೋ ಹೋಪ್ಸ್ ನಿನಗಿದೆ, ಆದ್ರೆ ನನಗಿಲ್ಲ. ನಾವು ಅವರನ್ನ ಒಪ್ಪಿಸೋಕೆ ಫುಲ್ ಎಫರ್ಟ್ ಹಾಕೇ ಇಲ್ಲ. ಯುದ್ಧಕ್ಕೆ ಮುಂಚೆನೆ ಸೋಲ್ ಒಪ್ಪಿಕೊಂಡ್ರೆ ಹೇಗೆ? ಇಲ್ಲ, ನಾನು ಸೋಲ್ ಒಪ್ಪಿಕೊತಿಲ್ಲ. ನಮ್ಮ ಯುದ್ಧ ತಂತ್ರನ ಬದಲಾಯಿಸೋಣ. ನಾವು ನೇರವಾಗಿ ಯುದ್ಧ ಗೆಲ್ಲಕ್ಕಾಗಲ್ಲ, ಬೇರೆ ದಾರಿಲಿ ಹೋಗಿ ಅವ್ರನ್ನ ಗೆಲ್ಲಬೇಕು. ಯಾವ್ದಾ ದಾರಿ? ನಾವು ಆದಷ್ಟು ಬೇಗ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆ ಆಗೋಣ. ಆದರೆ ಅದನ್ನ ಮನೇಲಿ ಹೇಳೋದು ಬೇಡ. ಮದುವೆ ಆದರೂ ನಮ್ಮ ನಮ್ಮ ಮನೇಲೇ ಇರೋಣ. ನಿಧಾನವಾಗಿ ಎರಡು ಮನೇಲಿ ವಿಷಯ ತಿಳಿಸಿ ಒಪ್ಪಿಸಿ ಆಮೇಲೆ ಸಂಸಾರ ಮಾಡೋಣ. ಇದೇನಾ ನಿನ್ನ ಹೊಸ ದಾರಿ? ಇದು ಹೊಸ ದಾರಿ ಅಲ್ಲ, ತುಂಬ ಜನ ಪ್ರೇಮಿಗಳು ಈಗಾಗಲೇ ಈ ದಾರಿಯಲ್ಲಿ ನಡೆದಾಗಿದೆ. ಈಗ ತಕ್ಷಣಕ್ಕೆ ಈ ದಾರಿನೇ ನಮಗೆ ಬೆಸ್ಟ್ ಆಪ್ಷನ್. ಇಲ್ದಿದ್ರೆ ನಾನು ನಿನ್ನ ಕಳ್ಕೊತೀನಿ ಅನ್ನೋ ಭಯ ನನಗೆ. ನನಗಿದು ಒಪ್ಪಿಗೆ ಆಗ್ತಿಲ್ಲ. ಈ ಕದ್ದು ಮುಚ್ಚಿ ಮದುವೆ ಆಗಿ ಯಾರಿಗೂ ಹೇಳ್ದಾಗೆ ನಾಟಕ ಆಡ್ಕೊಂಡಿರೋದು ನನ್ನಿಂದ ಆಗಲ್ಲ. ಒಂಥರ ಮೋಸ ಅನ್ಸ್ಬಿಡುತ್ತೆ. ಇದು ಬಿಟ್ರೆ ಬೇರೆ ಯಾವ ದಾರಿನೂ ತೋರಿಸ್ತಾ ಇಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡು, ಏನಾದರೂ ಯೋಚನೆ ಮಾಡ್ತೀನಿ. ನೋಡು ಸುಜಯ್, ನಾವು ದುಡುಕಿ ಏನನ್ನೂ ಮಾಡಬಾರ್ದು, ಇದು ನನ್ನ ಅಭಿಪ್ರಾಯ. ಸರಿಮಾ, ನಾನಿನ್ನ ನಂಬಿದ್ದೀನಿ, ನೀನೇ ನನ್ನ ಜೀವ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಕಳ್ಕೊಳಕ್ಕೆ ತಯಾರಿಲ್ಲ. ನಿನಗೋಸ್ಕರ ನಾನು ಯಾವ ರಿಸ್ಕ್ ಬೇಕಾದ್ರೂ ತಗೋತೀನಿ, ನನಗೆ ನೀನು ಬೇಕು ಅಷ್ಟೇ. ನನ್ನ ಗಟ್ ಫೀಲಿಂಗ್ ಏನಂದರೆ ನಾವಿಬ್ಬರು ಮದುವೆ ಆಗ್ಬಿಡೋದು, ಆಮೇಲೆ ಮನೆಯವ್ರು ಒಪ್ಪೇ ಒಪ್ತಾರೆ. ಇದು ತುಂಬ ಹಳೆ ಟೆಕ್ನಿಕ್ಕು, ಆದರೆ ಖಂಡಿತ ವರ್ಕ್ ಆಗೇ ಆಗುತ್ತೆ. ಏನಂತೀಯ? ನಂಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ಆಹಾ, ಮನೆ ಎಷ್ಟು ಪ್ರಶಾಂತವಾಗಿದೆ, ಯಾವುದೋ ಸ್ಪಿರಿಚುವಲ್ ಸೆಂಟರಲ್ಲಿರೋ ಫೀಲು. ಮನೆ ಯಾವಾಗಲೂ ಹೀಗೆ ಇದ್ರೆ ಸಕ್ಕತ್ತಾಗಿರುತ್ತಲ್ಲ. ನಿನಗೇನು ವಿಶೇಷ ಕಾಣಿಸ್ತಿದೆ? ನನಗೇನೋ ಎಲ್ಲ ಮಾಮೂಲಿಯಾಗೇ ಇದೆ. ಏನಮ್ಮ, ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಾ ನಿಂಗೆ? ಏನು ಫೀಲೇ ಆಗ್ತಿಲ್ವಾ? ಇಲ್ಲಪ್ಪ. ಸರಿ ಹೋಯ್ತು, ಅಪ್ಪನ ಮೌನ ವ್ರತದಿಂದ ಈ ಮನೇಲಿ ವಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿಲ್ವಾ ನಿನಗೆ? ಏನೇ, ನಿಮ್ಮ ಅಪ್ಪ ಮಾತಾಡದೇ ಇರೋದನ್ನ ಅಣಕಿಸ್ತಿದ್ಯಾ? ಹಾಗಿದ್ರೆ ಅವ್ರು ಮಾತಾಡೋದೇ ಬೇಡವಾ? ಅಯ್ಯೋ, ಅವ್ರು ಪರ್ಮನೆಂಟ್ ಆಗಿ ಮಾತು ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದೀನಾ? ಇಲ್ವಲ್ಲ, ಅಪ್ಪ ಮಾತು ನಿಲ್ಲಿಸೋದಕ್ಕೆ ಮನೆ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ?
ಒಟ್ಟಿನಲ್ಲಿ ನಿನಗೆ ನಿಮ್ಮಪ್ಪ ಮಾತಾಡಬಾರದು ಯಾವಾಗಲೂ ಬಾಯಿ ಮುಚ್ಚಿಕೊಂಡಿರಬೇಕು ಅಲ್ವಾ ಅಮ್ಮ ಬರೀ ಅಪ್ಪ ಅಲ್ಲ ಯಾದೇ ಗಂಡಸರು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿದ್ರೆ ವಿಶ್ವಶಾಂತಿ ನೆಲೆಸುತ್ತೆ ಅಂತ ನನ್ನ ಅಭಿಪ್ರಾಯ ನೀನೇನ್ ಅಂತೀಯ ಅದೇಗೆ ನೋಡು ಈ ಪ್ರಪಂಚದ ಯಾದೇ ದೇಶಕ್ಕೆ ಹೋದ್ರು ಪೊಲಿಟಿಷಿಯನ್ಸ್ ಯಾರಂದ್ರೆ ಗಂಡಸರೇ ಜಾಸ್ತಿ ಪ್ರಪಂಚದ ಯಾದೇ ಸಮಸ್ಯೆ ಆದ್ರೂ ಅವರ ಬಾಯಿ ಬಂದಾಗ ಮಾತಾಡದೆ ಮೂಲ ಕಾರಣ ಅದರಿಂದ ಗಂಡಸರು ಮಾತು ನಿಲ್ಲಿಸಿಬಿಟ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಉದ್ಭವ ಆಗೋಕ್ಕಿಂತ ಮುಂಚೆ ಪರಿಹಾರ ಸಿಕ್ಕಿಬಿಡುತ್ತೆ ದೇಶ ದೇಶದ ನಡುವೆ ವಾರ್ಗಳಿರಲ್ಲ ಪಾರ್ಲಿಮೆಂಟ್ ಅಲ್ಲಿ ವಾಗ್ವಾದ ನಡೆಯಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಡಿಬೇಟ್ ಇರಲ್ಲ ದೊಡ್ಡ ದೊಡ್ಡ ಭಾಷಣಗಳಿಲ್ಲ ಒಟ್ಟಿನಲ್ಲಿ ನಮ್ಮ ಪ್ರಪಂಚ ತುಂಬಾ ಶಾಂತಿ 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 ಹಾಗಿದ್ರೆ ಹೆಂಗಸರು ಮಾತಾಡೋದ್ರಿಂದ ಸಮಸ್ಯೆ ಆಗಲ್ವಾ ಹೆಂಗಸರಿಗೆ ಮಾತಾಡೋಕ ಅವಕಾಶ ಇಲ್ಲಮ್ಮ ಇದೆ ಮನೆಯಲ್ಲಿ ಮಾತಾಡಿದ್ರೆ ನಿನಗೆ ಗೊತ್ತಿಲ್ಲ ಸುಮ್ಮನಿರು ಅಂತಾರೆ ಆಚೆ ಹೋಗಿ ಮಾತಾಡಿದ್ರೆ ಗಂಡಬಿರಿ ಇದೇನು ಹಿಂಗೆ ಮಾತಾಡ್ತಾಳೆ ಅಂತಾರೆ ಪಾರ್ಲಿಮೆಂಟ್ ಅಲ್ಲಂತೂ ಅವಕಾಶನೇ ಕೊಡಲ್ಲ ಹೆಂಗಸರಿಗೆ ಯಾಕಬೇಕು ರಾಜ್ಯಭಾರ ಅಂತ ಅಡುಗೆ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ ಹೆಂಗಸರು ಜಾಸ್ತಿ ಎಲ್ಲಿ ಗೊತ್ತಮ್ಮ ಮಾತಾಡೋದು ಟಿವಿ ಸೀರಿಯಲ್ ಅಲ್ಲಿ ಅಷ್ಟೇ ಅಂದಮೇಲೆ ಹೆಂಗಸರು ಮಾತೇ ಆಡದೇ ಇರೋದ್ರಿಂದ ಅವ್ರ ಮಾತಿಂದ ತೊಂದರೆ ಆಗೋದು ಪ್ರಶ್ನೆನೇ ಇಲ್ಲ ಹೌದು ಕಣೆ ನಾವು ಮಾತಾಡೋದಕ್ಕೆ ಅವಕಾಶನೇ ಇಲ್ಲ ಬರೀ ಗಂಡಸರ ಮಾತು ಕೇಳಬೇಕು ಅಲ್ವಾ ಅಮ್ಮ ಅಪ್ಪ ಒಂದು ವಾರ ಮಾತಾಡಿಲ್ಲ ಅಂದರೆ ಮನೇಲೇ ವಿಶ್ವಶಾಂತಿ ಸಿಗ್ದಂಗೆ ಫೀಲ್ ಆಗ್ತಿದೆ ಹೌದು ಕಣೆ ನಿಮ್ಮಪ್ಪ ಏನಾದರೂ ಮಾತಾಡೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ 100 ಕೆಲಸ ಹೇಳಿರೋರು 1000 ಸಲ ಕರೆದಿರೋರು ಅಮ್ಮ ಈ ಶಾಂತಿ ಸಮಾಧಾನ ತಾತ್ಕಾಲಿಕ ಅನ್ನಿಸ್ತಿದೆ ಅಮ್ಮ ಅಪ್ಪ ಏನಾದ್ರೂ ಮಾಡಿ ಈ ಪ್ರತಿಜ್ಞೆನ ಮುರಿದು ಮೌನ ವ್ರತನ ಭಂಗ ಮಾಡಿರ್ಬೋದು ಹೇಗಾದರೂ ಮಾಡಿ ಅಟ್ಲೀಸ್ಟ್ 1 ತಿಂಗಳಾದ್ರೂ ಈ ಮೌನ ವ್ರತನ ಕಂಟಿನ್ಯೂ ಮಾಡಿಸ್ಬೇಕು ಅದಂತೂ ಸಾಧ್ಯನೇ ಇಲ್ಲ ಬಿಡು ಆಗಲ್ಲ ಅಂತ್ಯಾ ಬಟ್ಟೆ ಗಂಟಿರೋ ಕೊಳೆನ ತೊಳೆದು ಮಡಿ ಮಾಡೋ ಹಾಗೆ ಮನುಷ್ಯಂಗೆ ಅಂಟಿರೋ ಕಳಂಕನ ತೊಳೆದು ಮಡಿ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವೇನೆ ಸುಕನ್ಯಾ ಅದು ಸಾಧ್ಯನಾ ಅತ್ತೆ ಬಟ್ಟೆ ಗಂಟಿರೋ ಗಲೀಜನ್ನ ತೊಳಿಬೋದು ನಮ್ಮ ಗಂಟಿರೋ ಕಳಂಕನ ತೊಳೆಯೋದಾದ್ರೂ ಹೇಗೆ ಸಾಧ್ಯನೇ ಇಲ್ಲ ಅಂತೀಯಾ ಮತ್ತೆ ನಮ್ಮ ಸುಜಯ್ ಮದುವೆನ ಹೇಗೆ ಮಾಡೋದು ಅವನ ಮದುವೆ ಬಗ್ಗೆ ಯಾಕೆ ಯೋಚನೆ ಅವನು ನೋಡೋಕ್ಕೂ ಚೆನ್ನಾಗಿದ್ದಾನೆ ಓದಿದ್ದಾನೆ ಒಳ್ಳೆ ಕೆಲಸದಲ್ಲಿದ್ದಾನೆ ಅವನಿಗೆ ಹೆಣ್ಣು ಸಿಗೋದಿಲ್ವಾ ಇಷ್ಟು ದಿನ ಹೇಗೋ ಆಯಿತು ಕಣೆ ಇನ್ಮೇಲೆ ಹಾಗಾಗಲ್ಲ ಹುಡುಗಿ ತಂದೆ ತಾಯಿ ಹುಡುಗನ ತಂದೆ ಎಲ್ಲಿ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳ್ತೀಯಾ ನಿನ್ನ ಗಂಡ ಮಾಡಿದ ಕರ್ಮ ನಮ್ಮ ಬೆನ್ಬಿದ್ದು ಕಾಡ್ತಾನೇ ಇದೆ ಅದು ನಮ್ಮ ಕರ್ಮ ಅನುಭವಿಸ್ಲೇಬೇಕು ಹಾಗಂತ ನನ್ನ ಮಗನಿಗೆ ಹೆಣ್ಣೆ ಸಿಗಲ್ವೇನಮ್ಮ ಯಾವ ಮುಖ ಹೊತ್ಕೊಂಡು ಹೆಣ್ಣು ಕೇಳಕ್ಕೆ ಹೋಗೋಕ್ಕಾಗತ್ತೆ ಆ ನಾಗರಾಜ ಅವತ್ತು ನಮ್ಮ ಮನೆಗೆ ಬಂದು ಏನೇನಂದ ನೋಡು ಅದು ನಿನ್ನೂ ಮರೆಯೋಕ್ಕಾಗತ್ತಾ ಇನ್ನು ಅವನ ಮನೆಗೆ ಹೆಣ್ಣು ಕೇಳಕ್ಕೆ ಹೋದರೆ ಇನ್ನು ಏನೇನಂತಾನು ಅವ್ರ ಮನೆಗೆ ಯಾರು ಹೆಣ್ಣು ಕೇಳಕ್ಕೆ ಹೋಗ್ತಾರೆ ನಮ್ಮ ಸುಜಯ್ ಆ ನಾಗರಾಜನ ಮಗಳು ಸಿರಿನ ತುಂಬ ಇಷ್ಟಪಟ್ಟಿದ್ದಾನೆ ಅವಳು ಅವನು ಇಷ್ಟಪಟ್ಟಿದ್ದಾಳಂತೆ ಬೇಡ ಅತ್ತೆ ನಮ್ಮ ಸುಜಯ್ ಯಾರನ್ನಾದರೂ ಮದುವೆ ಆಗಲಿ ಆ ಹುಡುಗಿ ಜಾತಿ ಕುಲ ಭಾಷೆ ಯಾವುದಾದ್ರೂ ಆಗಿರಲಿ ನನಗೇನು ಅಭ್ಯಂತರ ಇಲ್ಲ ಆದರೆ ಆ ಸಿರಿನ ಮದುವೆ ಆಗ್ತೀನಿ ಅಂದರೆ ನಾನು ಮಾತ್ರ ಒಪ್ಪೋದಿಲ್ಲ ಅವ್ರು ಇಷ್ಟಪಟ್ಟು ಮದುವೆ ಆದರೆ ನಾವು ಬೇಡ ಅನ್ನೋಕ್ಕಾಗುತ್ತೇನೆ ಪ್ರೀತಿ ಮಾಡೋದಕ್ಕೆ ಅವನಿಗೆ ನಾಗರಾಜನ ಮಗಳ ಸಿಕ್ಕಿದ ಬೇರೆ ಯಾರು ಹುಡುಗಿರೇ ಇರಲಿಲ್ವಾ ಅವಳನ್ನ ಮರೆತು ಬೇರೆ ಯಾರನ್ನಾದ್ರೂ ಮದುವೆ ಆಗೋದಕ್ಕೆ ಹೇಳಿ ಸಿರಿ ಬಿಟ್ಟು ಬೇರೆ ಯಾರೇ ನನ್ನ ಸೊಸಿಯಾಗಿ ಬಂದರೂ ನನಗೆ ಅದಕ್ಕೆ ವಿರೋಧ ಇಲ್ಲ ನಾವು ಬೇರೆ ಹುಡುಗಿನ ಹುಡುಕಕ್ಕಾಗಲ್ಲ ಅವನು ಇಷ್ಟಪಟ್ಟಿರೋ ಹುಡುಗಿನ ಬಿಟ್ಟು ಬೇರೆ ಹುಡುಗಿನ ನೋಡು ಅಂದರೆ ಆಗುತ್ತೇನೆ ಅದು ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ ಆದರೆ ಆ ಹುಡುಗಿ ಸಿರಿ ಈ ಮನೆ ಸೊಸಿಯಾಗೋದು ಸಾಧ್ಯವಿಲ್ಲದ ಮಾತು ನೀವೇ ಹೋಗಿ ಬಾಗ್ಲು ತೆಗಿಬಾರ್ದಾ ಒಳ್ಳೆ ಆಟದವ್ರನ್ನ ಕರೆಯೋ ಥರ ಕರಿತೀರಲ್ರಿ ಪ್ರಸಾದಿ ಬಾರೋ ಹೇಗಿದ್ದೀರಾ ಅತ್ತೆ ನಾನು ಚೆನ್ನಾಗಿದ್ದೀನಿ ಮಾವ ಇದ್ದಾರಾ
ಇದ್ದಾರೆ ಬಾ. ಹೇಗಿದ್ದೀರಾ ಮಾವ? ನಾನು ಚೆನ್ನಾಗಿದ್ದೀನಿ. ಇದು ಅಪ್ಪನ ಪಾಸ್ಬುಕ್ಕು, ಹಾಗೆ ಇದು ಅಪ್ಪಂದು ಇನ್ಶೂರೆನ್ಸ್ ಪೇಪರ್ಸ್ ಎಲ್ಲ ಇದೆ. ಇದು ಅವ್ರ ಪರ್ಸ್ನಲ್ ಅಕೌಂಟ್ಸ್ ಎಲ್ಲ ಬರೆದಿರೋ ಡೈರಿ. ಇದನ್ನೆಲ್ಲ ನೀವು ಒಂದ್ಸರಿ ನೋಡಿ ಏನು ಮಾಡ್ಬೋದು ಅಂತ ಸ್ವಲ್ಪ ಅಡ್ವೈಸ್ ಮಾಡಿ ಮಾವ. ಮಾವ, ಅಪ್ಪಂದು ರಿಟೈರ್ಡ್ ಬೆನಿಫಿಟ್ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ. ಬ್ಯಾಂಕಲ್ಲಿ ಬೇರೆಯವ್ರ ಲೋನಿಗೆ ಬೇರೆ ಇವ್ರು ಶ್ಯೂರಿಟಿ ಹಾಕ್ಬಿಟ್ಟಿದ್ದಾರೆ. ಅದ್ರ ನೋಟಿಸ್ ಮನೆಗೆ ಬಂದಿತ್ತು. ಅದಕ್ಕೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ. ನೀವೇ ಹೇಳಬೇಕು ಮಾವ. ಮಾವ, ಈ ಫೈನಾನ್ಷಿಯಲ್ ಕ್ರೈಸಿಸಿಂದ ನಾವು ಆದಷ್ಟು ಬೇಗ ಹೊರಗೆ ಬರಬೇಕು, ಇಲ್ಲಾಂದರೆ ತುಂಬ ತೊಂದರೆ ಆಗೋಗುತ್ತೆ ಮಾವ. ಅಪ್ಪ ಇರೋವರೆಗೂ ನನಗಾಗಲಿ ಅಮ್ಮನಿಗಾಗಲಿ ಅವ್ರು ಯಾವುದೇ ಹಣಕಾಸಿನ ವ್ಯವಹಾರ ಗೊತ್ತಿರಲಿಲ್ಲ. ಅವರು ನಮ್ಮ ಹತ್ರ ಯಾವುದೇ ವ್ಯವಹಾರದ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಈಗ ನೋಡಿದ್ರೆ ಏನೇನೋ ವ್ಯವಹಾರ ಮಾಡ್ಕೊಂಡು ಕೂತಿದ್ದಾರೆ. ನನಗೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಮಾವ. ಮಾವ, ಆವಾಗ್ಲಿಂದ ನೀವು ಮಾತೇ ಆಡ್ತಾ ಇಲ್ಲ, ಬರೀ ಸನ್ನೆನೆ ಮಾಡ್ತಾ ಇದ್ದೀರಿ. ಯಾಕೆ, ಏನಾಯಿತು ಮಾವ? ಏನಾಗಿದೆ ಅಂತ ಹೇಳಿ. ಗಂಟ್ಲು ನೋವಾ? ಇಲ್ಲ ಇನ್ಫೆಕ್ಷನ್ ಏನಾದರೂ ಆಗಿದೆಯಾ? ಡಾಕ್ಟರ್ ಹತ್ರ ಹೋಗೋಣ. ಓ ಪ್ರಸಾದಿ, ಯಾವಾಗ ಬಂದೆ? ಈಗ ಸ್ವಲ್ಪ ಹೊತ್ತಾಯ್ತು. ಮಾವನ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಅತ್ತೆ ಆರಾಮಾಗಿದ್ದಾರಾ? ಹಾಂ, ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿದ್ದಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಅವರಿನ್ನೂ ಅಪ್ಪನ ಸಾವಿನ ಶಾಕಿಂದ ಹೊರಗೆ ಬಂದಿಲ್ಲ. ಹ್ಞೂ, ಅವ್ರ ಕಷ್ಟ ಅರ್ಥ ಆಗುತ್ತೆ. ಒಂದು ನಿಮಿಷ ಬಂದೆ. ಅತ್ತೆ, ಮಾವಂಗೆ ಏನಾಗಿದೆ? ಏನಾಯ್ತು ಅಂತ ಅವರನ್ನೇ ಕೇಳು. ಕೇಳ್ದೆ ಅವ್ರು ಏನು ಮಾತಾಡ್ತಿಲ್ಲ, ಸುಮ್ಮನೆ ಏನೋ ಕೈ ಸನ್ನೆ ಮಾಡ್ತಾರೆ. ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ. ಅವ್ರ ಕತೆ ಬಿಡು, ಅವ್ರದ್ದು ದಿನಕ್ಕೊಂದು ಹೊಸ ವೇಷ. ಸಿರಿ ಬಂದ್ಲಲ್ಲ, ಮಾತಾಡ್ಸಿದ್ಯಾ? ಹ್ಞೂ, ಈಗ ಬಂದ್ಲಲ್ಲ, ಮಾತಾಡಿಸ್ದೆ. ಹಾಯ್, ಒಳಗಡೆ ಬರ್ಬೋದಾ? ಹೇ ಬಾ ಬಾ. ಹೌದು ಮಾವ, ಯಾಕೆ ಮೌನಿ ಬಾಬಾ ಆಗೋಗಿದ್ದಾರೆ? ಏನು ಮಾತಾಡ್ತಾನೆ ಇಲ್ಲ, ಬರೀ ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಿದ್ದಾರಲ್ಲ. ಹೇ, ಏನು ಇಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರಷ್ಟೇ. ಹೌದಾ? ನಾನೆಲ್ಲೋ ಹೆಲ್ತ್ ಇಶ್ಯೂ ಆಗಿರಬೇಕು ಅಂದ್ಕೊಂಡೆ. ನೀನು ಇದನ್ನ ಇನ್ನೂ ಇಟ್ಕೊಂಡಿದ್ಯಾ? ಹ್ಞೂ, ನೀನೇ ಕೊಡ್ಸಿದ ಗಿಫ್ಟು ಯಾವುದೋ ವರ್ಷದ ಬರ್ಡೇಗೆ. ಹಾ, ನೆನಪಿದೆ. ನಿನ್ಗೆ ಈ ಗಿಫ್ಟ್ ಕೊಡ್ಸೋಕ್ಕೆ ಅಪ್ಪನ ಜೇಬಿಂದ ದುಡ್ಡು ಕದ್ದು ಸರಿಯಾಗಿ ಒದೆ ತಿಂದಿದ್ದೆ ನಾನು. ಅಯ್ಯೋ, ಹೌದಾ? ಈ ವಿಷಯ ನಂಗೆ ಗೊತ್ತಿರಲಿಲ್ಲ. ಯಾವ ವಿಷಯ? ಅಪ್ಪನ ಜೇಬಿಂದ ದುಡ್ಡು ಕದ್ದಿದ್ದ ಇಲ್ಲ ಅವ್ರ ಹತ್ರ ಒದೆ ತಿಂದಿದ್ದ? ಮಾವನ ಕೈಯಿಂದ ಏಟ್ ತಿಂದಿದ್ದು. ನಾನಾಗ ದಿನ ಏನಾದರೂ ಒಂದು ತರಲೆ ಮಾಡಿ ಅಪ್ಪನ ಹತ್ರ ಏಟ್ ತಿನ್ನೋದು ಮಾಮೂಲಾಗೋಗಿತ್ತು. ಅದನ್ನೆಲ್ಲ ಹುಡುಗಿರ ಹತ್ರ ಹೇಳೋಕ್ಕಾಗತ್ತಾ? ಹೌದು, ಆಗ ನೀನು ತುಂಬ ತರಲೆ, ತುಂಬ ತುಂಟ. ನನ್ನನ್ನು ಮಲ್ಲಿಕನು ತುಂಬ ಗೋಳು ಹೊಯ್ಕೋತಿದ್ದೆ. ಆದರೆ ಈಗ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಆಗಿನ ಪ್ರಸಾದಿನೇ ಬೇರೆ, ಈಗಿನ ಪ್ರಸಾದಿನೇ ಬೇರೆ ಅನ್ನಿಸ್ತಿದೆ. ನೀನೇನು ಚೇಂಜ್ ಆಗಿಲ್ವಾ? ಆಗ ದೊಡ್ಡ ಚಾಟರ್ ಬಾಕ್ಸ್ ನೀನು, ಚಿನ್ಕುರುಳಿ ಥರ ಪಟಪಟ ಅಂತ ಮಾತಾಡ್ತಾ ಇದ್ದೆ. ಈಗ ನಾನು ಮೌನಿ ಬಾಬಾ ಆಗಿದ್ದೀನಿ ಅನ್ಕೊಂಡಿದ್ಯಾ? ಈಗಲೂ ಸಿಕ್ಕಾಪಟ್ಟೆ ಮಾತಾಡ್ತೀನಿ. ನೀನನ್ನು ನೋಡಿ ತುಂಬ ವರ್ಷ ಆಯ್ತಲ್ಲ, ಅದಕ್ಕೆ ನಿಂಗೆ ಗೊತ್ತಿಲ್ಲ. ಇಲ್ದಿದ್ರೆ ಸಾಕಪ್ಪ ಇವಳು ಸವಾಸ, ಇವಳು ಕೈಗೆ ಸಿಕ್ಕಿದ್ರೆ ಕೊರಿತಾಳೆ, ಇವಳು ಸಿರಿಯಲ್ಲ ಕೊರಿ ಅಂತ ನಾನು ನೋಡಿದ ಕೂಡಲೇ ಓಡ್ಬಿಟ್ಟಿದ್ದೆ. ಎಷ್ಟೊಂದು ನಗ್ತಿದ್ದೀರಿ ಪ್ರಸಾದಿ. ನನ್ನ ಅಪ್ಪನ ಥರ ಮೌನಿ ಬಾಬಾ ಜಾಸ್ತಿ ಮಾತಾಡಲ್ಲ ಅನ್ಕೊಂಡಿದ್ನಂತೆ. ಇವತ್ತು ನಿಮ್ಮಪ್ಪ
ಮೌನಿ ಬಾಬಾ ಅವತಾರ ತಳಿದಾರೆ ಅಷ್ಟೇ ಇಲ್ಲದಿದ್ರೆ ಅವರು ಹಿಟ್ಮಡು ಟ್ರಾಫಿಕ್ ಇಂದ ಹಿಡಿದು ಉಕ್ರೇನ್ ಯುದ್ಧದವರೆಗೆ ಎಲ್ಲಾನು ಮಾತಾಡಿರೋರು ಅದು ನಿಜ ಸರಿ ಪ್ರಸಾದಿ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗು ಆಯ್ತಾ ಕಾಫಿ ತಗೊಳ್ಳಿ ಪ್ರಸಾದಿ ಬಂದಿದ್ನಲ್ಲ ಅದಕ್ಕೆ ಬಜ್ಜಿ ಮಾಡಿದೆ ಬಾಯಿ ಮುಚ್ಚಿದ್ರು ನಾಲಿಗೆ ರುಚಿ ಮಾತ್ರ ಸ್ವಲ್ಪನೂ ಕಮ್ಮಿ ಆಗಿಲ್ಲ ನಿಮಗೆ ರುಚಿ ರುಚಿಯ ತಿಂಡಿ ಅಂದ್ರೆ ಬಹಳ ಖುಷಿ ಅಲ್ವಾ ನಿಮಗೆ ಅದೇನ್ ಹೇಳ್ತಿದ್ರು ನನಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅದೇನ್ ಹೇಳ್ತಿದ್ರು ಬಾಯಿ ಬಿಟ್ಟು ಹೇಳಿ ಇಲ್ಲಿ ಯಾರು ಇಲ್ಲ ಯಾರಿಗೂ ಕೇಳಿಸಲ್ಲ ನಾನು ಹೇಳಲ್ಲ ಮನೆ ತಲೆ ಮೇಲೆ ಬಿದ್ರು ಮಾತಾಡಲ್ವಾ ಓ ಆಕಾಶ ತಲೆ ಮೇಲೆ ಬಿದ್ರು ಮಾತಾಡಲ್ವಾ ನೀವು ಒಳ್ಳೇದಾಯ್ತು ಬಿಡಿ ಪ್ರಸಾದಿ ಎಲ್ಲಿ ಅಂತ ಕೇಳ್ತಿದ್ದೀರಾ ಪ್ರಸಾದಿ ಸಿರಿ ಜೊತೆ ಮಾತಾಡ್ತಿದ್ದಾನೆ ಅವರಿಬ್ರು ನಗ್ನಗ್ತಾ ಮಾತಾಡ್ತಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅದೆಷ್ಟು ದಿನ ಆಯ್ತು ಅವರಿಬ್ರು ಈ ತರ ಕಲ್ತು ಮಾತಾಡಿ ಪ್ರಸಾದಿ ಆಗಾಗ ನಮ್ಮ ಮನೆಗೆ ಬರ್ತಿದ್ದ ಸಿರಿನ ಮಲ್ಲಿಕನ ಪಾರ್ಕಿಗೆ ಪ್ಲೇ ಗ್ರೌಂಡಿಗೆ ಆಟಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದ ಅವರಿಗೂ ಕೂಡ ಅವನಂದ್ರೆ ಎಷ್ಟು ಪ್ರೀತಿ ಪ್ರಸಾದಿ ಬಂತು ಅಂದ್ರೆ ಪ್ರಸಾದಿ ಬಂದ ಅಂತ ಚಪ್ಪಾಳೆ ತಟ್ಟವರು ಅವನು ಕೂಡ ಅದೆಷ್ಟು ಜೋಪಾನ ಮಾಡ್ತಿದ್ದ ಅವರಿಬ್ರು ಕೂತು ಮಾತಾಡ್ತಿದ್ದನ್ನು ನೋಡಿ ಹಳೆದೆಲ್ಲ ನೆನಪಾಯ್ತು ನಿಮ್ ಗಲಾಟೆಯಿಂದ ಅವಳಿಗೆ ತುಂಬಾ ಬೇಜಾರಾಗಿತ್ತು ಸಪ್ಗೂ ಆಗಿದ್ಲು ಅವನ ಜೊತೆ ನಗ್ನಗ್ತಾ ಮಾತಾಡ್ತಿದ್ದಾಳೆ ಪ್ರಸಾದಿ ಬಂದಿದ್ರಿಂದ ಅವಳು ಮೂಡು ಸರಿ ಹೋಯ್ತು ಹಂಗೆ ಮಾತಾಡಬೇಡಿ ಸುಮ್ಮನಿದ್ಬಿಡಿ ಸಿರಿ ಮಲ್ಲಿಕಾ ಪ್ರಸಾದಿ ಎಲ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದ್ರು ನಮ್ಮ ಅಣ್ಣನ ಮೇಲಿರೋ ಸಿಟ್ಟಿಂದ ಮಕ್ಕಳನ್ನ ದೂರ ಮಾಡಿದ್ರಿ ನೀವು ನಿಮ್ ದುಗುಡದ ಮಾತು ಅಹಂಕಾರ ಇದರಿಂದ ಅದೆಷ್ಟು ಜನರ ಮನಸ್ಸನ್ನ ನೋಯಿಸಿದಿರಿ ನೀವೀಗ ಮಾತಾಡಿ ಎಲ್ಲರ ಮನಸ್ಸನ್ನ ಮುರಿಯೋದಕ್ಕಿಂತ ಮೌನವಾಗಿರೋದೇ ಎಷ್ಟೋ ವಾಸಿ ನನ್ನನ್ನು ಕೇಳಿದ್ರೆ ನೀವು ಈ ಒಂದು ವಾರ ಅಲ್ಲ ಒಂದು ವರ್ಷ ಮೌನವ್ರತನ ಆಚರಿಸಿದ್ರೆ ಒಳ್ಳೇದು ಸಾಕು ಬಾಯಿ ಮುಚ್ಚಿ ನೊಣಗಿಣ ಹೋಗ್ಬಿಟ್ಟಾತು ಎಂತ ಲವ್ಲಿ ಮೆಮೊರೀಸ್ ಅಲ್ವಾ ನಮ್ಮ ಚೈಲ್ಡ್ಹುಡ್ದು ನಿಜ ರಜಾ ಬಂದ್ರೆ ಮಜಾ ಎಲ್ಲ ಕಸಿನ್ಸ್ ಒಟ್ಟಿಗೆ ಸೇರ್ತಿದ್ವಿ ಸಖತ್ ಮಜಾ ಮಾಡ್ತಿದ್ವಿ ಆದ್ರೆ ಈಗ ಒಬ್ಬೊಬ್ರು ಒಂದೊಂದ್ ಕಡೆ ನಾವ್ ಒಂದೇ ಊರಲ್ಲಿದ್ರು ನಮ್ ಸಂಬಂಧನೆ ಕಡ್ದೋಗಿತ್ತಲ್ಲ ನಾನು ನಿನ್ನ ಎಷ್ಟೋ ಸರಿ ರೋಡಲ್ಲಿ ಮಾಲ್ನಲ್ಲೆಲ್ಲ ನೋಡ್ದಂಗೆ ಮಾತಾಡ್ಸೋಕೆ ಆಗ್ತಾ ಇರ್ಲಿಲ್ಲ ಯಾರೋ ಅಪರಿಚಿತ್ರ ತರ ಆಗೋಗಿದ್ವಿ ನಾವು